ನಮಸ್ಕಾರ ಎಲ್ರಿಗೂ. ಪ್ರತಿ ವರ್ಷ ನಾನು ಹುಟ್ಟಿದ ಹಬ್ಬದ ದಿನ ನೀವು ಬೇರೆ ಜಾಗಗಳಿಂದ ಬೇರೆ ಊರುಗಳಿಂದ ನನ್ನ ವಿಶ್ ಮಾಡೋಕ್ಕೆ ನನ್ನ ಭೇಟಿ ಮಾಡೋಕ್ಕೆ ಬರ್ತೀರಾ ನನಗೆ ಗೊತ್ತು. ಲಾಸ್ಟ್ ಇಯರ್ ಮಿಸ್ ಆಯಿತು, ಈ ವರ್ಷನೂ ಬೇಜಾರು ಮಾಡ್ಕೋಬೇಡಿ, ಬೈಕೋಬೇಡಿ, ಬಟ್ ಈ ವರ್ಷನೂ ನಾನು ಸೆಲೆಬ್ರೇಟ್ ನನ್ನ ಬರ್ತ್ಡೇ ಮಾಡ್ತಾ ಇಲ್ಲ, ಮಾಡೋಕ್ಕಾಗ್ತಾ ಇಲ್ಲ ನಿಮ್ಗಳ ಜೊತೆ. ಯಾಕೆಂದರೆ ನಿಮ್ಗೆಲ್ರಿಗೂ ಗೊತ್ತು ನನ್ನ ಪುಟಾಣಿ ಇಬ್ಬರು ಮಕ್ಕಳುಗಳಿದ್ದಾರೆ. ಸೊ ಈ ವರ್ಷ ಸೆಲೆಬ್ರೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆದರೆ ನಿಮ್ಮ ಮೆಸೇಜಸ್ಗಳು, ನಿಮ್ಮ ಪ್ರೀತಿಯಿಂದ ನೀವು ಏನೆಲ್ಲ ಸೋಷಿಯಲ್ ಮೀಡಿಯಾಲ್ ಮಾಡ್ತಾ ಇದ್ದೀರಾ ಅದೆಲ್ಲ ನನ್ನ ಗಮನಕ್ಕೆ ಬರ್ತಾ ಇದೆ. ನಾನು ಓದ್ತಾ ಇದ್ದೀನಿ ಕೂಡ, ಆ್ಯಂಡ್ ಪ್ರತಿಯೊಂದು ಮೆಸೇಜಸ್ಗೂ ನಾನು ರಿಪ್ಲೈ ಕೂಡ ಮಾಡ್ತೀನಿ. ನನ್ನ ಬೇಜಾರಾಗುತ್ತೆ, ಬಿಕಾಸ್ ನನ್ನ ಬರ್ತ್ಡೇ ನಿಮ್ಗಳ ಜೊತೆ ನಾನು ಸೆಲೆಬ್ರೇಟ್ ಮಾಡಿಲ್ಲ ಅಂದರೆ ಏನೋ ಒಂಥರ ಇನ್ಕಂಪ್ಲೀಟ್ ಅಂತ ನನಗೆ ಅನಿಸ್ತಿದೆ. ಬಿಕಾಸ್ ಇಷ್ಟು ವರ್ಷ ನಿಮ್ಗಳ ಜೊತೆ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀನಿ. ಸೊ ಲಾಸ್ಟ್ ಇಯರಿಂದ ಏನೋ ಇನ್ಕಂಪ್ಲೀಟ್ ಅಂತ ಅನಿಸ್ತಿದೆ, ಬಟ್ ಪ್ರಾಮಿಸ್ ನೆಕ್ಸ್ಟ್ ಇಯರ್ ನಾವು ಮೀಟ್ ಮಾಡೋಣ, ನೆಕ್ಸ್ಟ್ ಇಯರ್ ನಾವು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡೋಣ. ನಾನು ಯಾಕೆ ಈ ಮೆಸೇಜ್ ಮಾಡ್ತಾ ಇದ್ದೀನಿ ಅಂದರೆ ಬೇರೆ ಊರಿಂದ ಬರೋರು ನಿರಾಸೆ ಆಗಬಾರ್ದು ಬಂದು ಅಂತ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಸದಾ ಹಿಂಗೆ ಇರಲಿ, ಆ್ಯಂಡ್ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು.